ಎಲ್ಲರಿಗೂ ಶುಭವಾಗಲಿ. ಇಂದು ನಾವೆಲ್ಲರೂ ವಿಶೇಷ ದಿನದ ಬಗ್ಗೆ ಮಾತನಾಡಲಿದ್ದೇವೆ. ಈ ದಿನ ಮಹರ್ಷಿ ವಾಲ್ಮೀಕಿ ಜಯಂತಿ. ಮಹರ್ಷಿ ವಾಲ್ಮೀಕಿಗೆ ಮೀಸಲಾದ ದಿನ. ಅವರ ಜೀವನದ ಬಗ್ಗೆ ತಿಳಿದುಕೊಳ್ಳಲು ಈ ದಿನದಂದು ಶಾಲಾ ಕಾಲೇಜುಗಳಲ್ಲಿ ಭಾಷಣ ಮತ್ತು ಪ್ರಬಂಧ ಸ್ಪರ್ಧೆಗಳನ್ನು ಆಯೋಜಿಸಲಾಗುತ್ತದೆ. ಮಹರ್ಷಿ ವಾಲ್ಮೀಕಿಯ ಜನನದ ಬಗ್ಗೆ ಯಾವುದೇ ಖಚಿತವಾದ ಪುರಾವೆಗಳಿಲ್ಲ. ಕೆಲವು ದಾಖಲೆಗಳ ಪ್ರಕಾರ ಅವರು ಕಶ್ಯಪ್ ಮತ್ತು ಅದಿತಿಯ 9ನೇ ಮಗ ವರುಣ ಮತ್ತು ಅವರ ಪತ್ನಿ ಚರ್ಷನಿಗೆ ವಾಲ್ಮೀಕಿ ಜನಿಸಿದರು. ಹುಟ್ಟಿದ ನಂತರ ಆತನನ್ನು ಬಾಲ್ಯದಲ್ಲಿ ಬಿಲ್ ಸಮುದಾಯದವರು ಅಪಹರಿಸಿದರು. ನಂತರ ವಾಲ್ಮೀಕಿ ಬಿಲ್ ಸಮುದಾಯದಲ್ಲಿ ಬೆಳೆದರು ಮತ್ತು ನಂತರ ಅವರು ವಾಲ್ಯ ಕೋಲಿ ಎಂದು ಕರೆಯಲು ಪ್ರಾರಂಭಿಸಿದರು ಎಂದು ಹೇಳಲಾಗುತ್ತದೆ. ಅವರು ತನ್ನ ಕುಟುಂಬವನ್ನು ಪೋಷಿಸಲು ಜನರನ್ನು ದರೋಡೆ ಮಾಡುತ್ತಿದ್ದರು. ಒಮ್ಮೆ ನಾರದ ಮುನಿಯನ್ನು ವಾಲ್ಯ ಡಾಕು ಕಾಡಿನಲ್ಲಿ ಬಂಧಿಸಿದಾಗ ನಾರದ ಮುನಿ ಈ ಕೆಲಸದಿಂದ ನಿನಗೆ ಏನು ಲಾಭ ಎಂದು ಕೇಳಿದರು. ಆಗ ರತ್ನಾಕರ್ ಎಂಬ ಹೆಸರಿನಿಂದಲೂ ಕರೆಯುತ್ತಿದ್ದ ವಾಲ್ಮೀಕಿ ನಾನು ಇದನ್ನು ಕುಟುಂಬಕ್ಕಾಗಿ ಮಾಡುತ್ತೇನೆ ಎಂದು ಹೇಳಿದರು ಎಂದು ಹೇಳಲಾಗುತ್ತದೆ. ನೀವು ಯಾರಿಗಾಗಿ ತಪ್ಪು ಮಾರ್ಗವನ್ನು ಅನುಸರಿಸುತ್ತಿದ್ದೀರೋ ನೀವು ಪಾಪ ಕರ್ಮಗಳ ಫಲವನ್ನು ನೀವು ಪಡೆಯುತ್ತೀರಿ ಎಂದು ನಾರದರು ಅವರಿಗೆ ಹೇಳಿದರು. ನಾರದರ ದರ್ಶನದ ಬಗ್ಗೆ ರತ್ನಾಕರನು ತನ್ನ ಕುಟುಂಬವನ್ನು ಕೇಳಿದನು. ಆದರೆ ಕುಟುಂಬದ ಎಲ್ಲರೂ ದರೋಡೆ ಮಾಡಲು ನಿರಾಕರಿಸಿದರು. ಈ ಘಟನೆಯಿಂದ ರತ್ನಾಕರನು ಅತೀವ ದುಃಖಿತನಾದನು ಮತ್ತು ತಪ್ಪು ದಾರಿಯನ್ನು ಬಿಟ್ಟು ರಾಮನ ಭಕ್ತಿಯಲ್ಲಿ ಮುಳುಗಿದರು. ಇದಾದ ನಂತರವೇ ಅವರಿಗೆ ರಾಮಾಯಣ ರಚನೆಗೆ ಸ್ಫೂರ್ತಿ ಸಿಕ್ಕಿತು. ದಂತಕಥೆಯ ಪ್ರಕಾರ ಒಮ್ಮೆ ವಾಲ್ಮೀಕಿಜಿ ತಪಸ್ಸಿಗೆ ಕುಳಿತರು. ಬಹಳ ಕಾಲ ನಡೆದ ಈ ತಪಸ್ಸಿನಲ್ಲಿ ಅವರು ಎಷ್ಟು ತಲ್ಲೀನರಾಗಿದ್ದರೆಂದರೆ ಅವರು ತಮ್ಮ ತಪಸ್ಸು ಮುರಿಯದೆ ಆಧ್ಯಾತ್ಮಿಕ ಅಭ್ಯಾಸವನ್ನು ಮುಂದುವರಿಸಿದರು. ಇನ್ನು ವಾಲವಿ ನೆಲೆಸಿರುವ ಸ್ಥಳವನ್ನು ವಾಲ್ಮೀಕಿ ಎಂದು ಕರೆಯುತ್ತಾರೆ ಎಂದು ಹೇಳಲಾಗುತ್ತದೆ. ಆದ್ದರಿಂದ ಅವರನ್ನು ವಾಲ್ಮೀಕಿ ಎಂದು ಕರೆಯಲ್ಪಟ್ಟರು. ನನ್ನ ಭಾಷಣವನ್ನು ಶಾಂತವಾಗಿ ಆಲಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ನನ್ನ ಭಾಷಣವನ್ನು ಇಲ್ಲಿಗೆ ಮುಗಿಸುತ್ತೇನೆ. ನಮಸ್ಕಾರಗಳು.